ಅರ್ಜುನ್ ಪ್ಲಸ್ ಅಡುಗೆ ಮನೆಗೆ ಸ್ವಾಗತ. ನಾವು ಇಂದು ಒಂದು ಸಿಹಿ ತಿಂಡಿಯ ಪರಿಚಯವನ್ನು ತೋರಿಸುತ್ತಿದ್ದೇವೆ. ನೋಡಿ, ಒಣ ಕೊಬ್ಬರಿಯಿಂದ ಮಾಡಿದ ಲಡ್ಡು. ಇದಕ್ಕಾಗಿ ನಾವು ಎರಡು ಒಣ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೇವೆ. ಅದನ್ನು ಅರ್ಧವಾಗಿ ಕಟ್ ಮಾಡಿ ತುರಿಯುವ ಮಣೆಯಲ್ಲಿ ತುರಿದಿಟ್ಟುಕೊಳ್ಳುತ್ತಿದ್ದೇವೆ. ಈ ತೆಂಗಿನ ತುರಿಯನ್ನು ಬಿಡಿಸಿದ ಪೇಪರಿನ ಮೇಲೆ ತೆಳುವಾಗಿ ಹರಡಿಕೊಳ್ಳೋಣ. ಇದಕ್ಕಾಗಿ ನಾವು ನ್ಯೂಸ್ ಪ್ರಿಂಟ್ ಪೇಪರ್ ಅನ್ನು ತೆಗೆದುಕೊಂಡಿದ್ದೇವೆ. ಈ ಪೇಪರಿನಲ್ಲಿ ಕೊಬ್ಬರಿಯಲ್ಲಿರುವ ಎಣ್ಣೆಯ ಅಂಶ ಚೆನ್ನಾಗಿ ಹೀರಲ್ಪಡುತ್ತದೆ. ಹರಡಿದ ತೆಂಗಿನ ತುರಿಯ ಮೇಲೂ ಮತ್ತೆ ಪೇಪರ್ ಅನ್ನು ಬಿಡಿಸಿ ಹಾಕಿದ್ದೇವೆ. ಇನ್ನು 10 15 ನಿಮಿಷಗಳು ಇದು ಹಾಗೆಯೇ ಇರಲಿ. ಈ ಸಮಯದಲ್ಲಿ ಸ್ವಲ್ಪ ಗೇರು ಬೀಜವನ್ನು ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳೋಣ. ಇನ್ನು 10 15 ನಿಮಿಷಗಳ ನಂತರ ಈ ತೆಂಗಿನ ತುರಿಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳಿ. ನೋಡಿ, ತೆಂಗಿನ ತುರಿ ಚೆನ್ನಾಗಿ ಪುಡಿಯಾಗಿದೆ. ಈ ಪುಡಿಯನ್ನು 4 ಭಾಗಗಳಾಗಿ ಮಾಡಿ ಇದರ ಒಂದು ಭಾಗವನ್ನು ಬೇರೆಯೇ ತೆಗೆದಿಟ್ಟುಕೊಳ್ಳೋಣ. ಉಳಿದ ತೆಂಗಿನ ತುರಿಯನ್ನು ಅಳತೆ ಮಾಡೋಣ. ಒಂದು ಎರಡು ಮೂರು ಮೂರು ಕಪ್ಪಿನಷ್ಟು ತೆಂಗಿನ ಪುಡಿ ರೆಡಿಯಾಗಿದೆ. ಇನ್ನು ಬಾಣಲೆಯನ್ನು ಸ್ಟೌವ್ನಲ್ಲಿಟ್ಟು 1/2 ಕಪ್ ಹಾಲು ಹಾಕಿ ಅದಕ್ಕೆ 1/4 ಕಪ್ನಷ್ಟು ಸಕ್ಕರೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಕೈಯಾಡಿಸುತ್ತಾ ಇರೋಣ. ಈ ಸಕ್ಕರೆ ನೂಲು ಪಾಕಕ್ಕೆ ಬಂದಾಗ 1/2 ಕಪ್ನಷ್ಟು ಹಾಲಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಹಾಲಿನ ಪುಡಿಯನ್ನು
ತೆಂಗಿನ ಪುಡಿಯೊಂದಿಗೆ ಮಿಕ್ಸ್ ಮಾಡಿಕೊಳ್ಳಬಹುದು. ಇದನ್ನು ಸಕ್ಕರೆಯ ಪಾಕಕ್ಕೆ ಹಾಕಿ ಚೆನ್ನಾಗಿ ಮಗುಚೋಣ. ಇದರೊಂದಿಗೆ ಮೊದಲೇ ಹುರಿದಿಟ್ಟ ಗೇರು ಬೀಜವನ್ನು ಹಾಕಿಕೊಳ್ಳಿ. ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದು ತಳಬಿಡುವಾಗ ಬೆಂಕಿಯನ್ನು ಆರಿಸಿ ಸ್ವಲ್ಪ ತಣಿದ ಮೇಲೆ ಉಂಡೆ ಕಟ್ಟಿಕೊಳ್ಳಿ. ಈ ಉಂಡೆಯನ್ನು ನಾವು ಪ್ರಾರಂಭದಲ್ಲಿ 1/2 ಕಪ್ ಭಾಗದಷ್ಟು ತೆಂಗಿನ ತುರಿಯನ್ನು ತೆಗೆದಿಟ್ಟುಕೊಂಡಿದ್ದೇವಲ್ಲ, ಆ ತುರಿಗೆ ಹೊರಳಿಸಿ ತೆಗೆದಿಟ್ಟುಕೊಳ್ಳಿ. ನೋಡಿ ಈ ಲಡ್ಡು ಕಾಣುವುದಕ್ಕೆ ಎಷ್ಟು ಚಂದವಿದೆ. ನೀವು ಮನೆಯಲ್ಲಿ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.